ಬಹುಶಃ 2012 ನಡೆದಂಥ ಘಟನೆ ಎರಡೇ ದಿನ. ಇವಾಗ ಆವಾಗ ಸಿ ಸಿ ಟಿ ವಿ, ಇವಾಗೊಂದು ನಿನ್ನೆ ಮೊನ್ನೆಯಿಂದ ಒಂದು ಆಡಿಯೋ ರೆಕಾರ್ಡ್ ಕೂಡ ವೈರಲ್ ಆಗ್ತಾ ಇದೆ. ಮಟನ್ ಅವ್ರು ಬಂದರೆ ಅದು ವೈರಲ್ ಆಗುತ್ತೆ. ಅಲ್ಲಿ ಸಿ ಸಿ ಟಿ ವಿ ಇರಲಿಲ್ಲ ಅಂತ ಕೆಲವರ ವಾದ. ಆದರೆ ಈಗ ಆ ವಾದ ಮಾಡುವವರೇ ಇನ್ನೊಂದು ಕೇಸಲ್ಲಿ ಸಿ ಸಿ ಟಿ ವಿ ಇತ್ತು, ಸೌಜನ್ಯ ಕೇಸಲ್ಲಿ ಸಿ ಸಿ ಟಿ ವಿ ಇಲ್ಲ ಅಂತ. ಯಾವ ರೀತಿ ಅಂದರೆ 9ನೇ ತಾರೀಕು ಮತ್ತೆ 10ನೇ ತಾರೀಕು ಏನು ತನಿಖಾಧಿಕಾರಿ, 2ನೇ ದಿನದಿಂದ ಆದಂಥ ತನಿಖಾಧಿಕಾರಿ ಭಾಸ್ಕರ್ ರೈ ಅವರು ಮಧ್ಯಪ್ರದೇಶಕ್ಕೆ ಯಾವುದೋ ಒಂದು ಕೇಸನ್ನು ತನಿಖೆ ನಡೆಸುವಂಥ ಸಂದರ್ಭದಲ್ಲಿ ಸಿ ಸಿ ಟಿ ವಿ ಆಧಾರದ ಮೇಲೆ, ಅದೇ ಸಿ ಸಿ ಟಿ ವಿ ಆಧಾರದ ಮೇಲೆ ಭಾಸ್ಕರ್ ರೈ ಅವರು ಮಧ್ಯಪ್ರದೇಶಕ್ಕೆ ಆರೋಪಿಗಳನ್ನು ಹುಡುಕೊಂಡು ಹೋಗ್ತಾರೆ. ಅದು ಸೌಜನ್ಯ ಪ್ರಕರಣಕ್ಕೆ ಬರೆದಾಗ ಅಲ್ಲಿ ಸಿ ಸಿ ಟಿ ವಿ ಇಲ್ಲ. ಎಷ್ಟೊಂದು ವಿಚಿತ್ರವಾದ ಒಂದು ತನಿಖಾ ವ್ಯವಸ್ಥೆಯಲ್ಲಿ ನಾವು ಈ ಬೆಳ್ತಂಗಡಿ ಪೊಲೀಸ್ನವರು ಇದ್ದಾರೆ ಅಂತ ನಾವು ಇಲ್ಲಿ ಪ್ರಶ್ನೆ. ಜಜ್ಮೆಂಟು ಬಂದಿದೆ. ಬಹುಶಃ ನನಗೆ ದಿನೇಶ್ ಅವರನ್ನು ನಾನು ನೆನಪಿಸಲೇಬೇಕು. ಜೂನ್ ತಿಂಗಳಲ್ಲಿ ಜಜ್ಮೆಂಟ್ 16ಕ್ಕೆ ಬಂದ ನಂತರ ಅತ್ಯಂತ ಹೆಚ್ಚು ಬಾರಿ ನನಗೆ ಕಾಲ್ ಮಾಡಿದವರು. ಅತ್ಯಂತ ಹೆಚ್ಚು ಬಾರಿ ನನ್ನ ಆಫೀಸಲ್ಲಿ ಬಂದು ಕೂತು ಅದು ಯಾಕೆ ಆಯಿತು, ಇದು ಯಾಕೆ ಆಯಿತು, ಅಲ್ಲಿ ಹೇಗೆ ಕೇಸ್ ಆಯಿತು ಅಂತೆಲ್ಲ ತಿಳ್ಕೊಂಡು ಅದನ್ನು ಬುಕ್ಲೆಟ್ ಮಾಡಿಕೊಂಡು ಬಂದು ಹೋಗಿರೋರು ಅವರು. ಭಾರಿ ಚೆನ್ನಾಗಿ ಅಧ್ಯಯನ ಕೂಡ ಮಾಡಿದ್ದಾರೆ. ಬಹುಶಃ ನಾನು ಈ ಕೇಸಿನ ಬಗ್ಗೆನೇ ಮಾತಾಡಬೇಕು. ನಿಮಗೆ ಆದರೆ ಅವರು ಎಲ್ಲ ಅಡ್ಡ ಹಾಕ್ತಾರೆ, ಅಡ್ಡ ಹಾಕಿದಾಗ ಅದರ ಬಗ್ಗೆ ಮಾತಾಡ್ಬೋದು. ನಾನು ಮಾತ್ರ ಕೇಸಿನ ಬಗ್ಗೆನೇ ಮಾತಾಡಬೇಕಾಗ್ತದೆ. ನೀವು ಮಟನ್ ಅವರು ಅಡ್ಡ ಹಾಕಿದಾಗ ಇನ್ನೊಂದು ಹೊಸ ರೂಪುರೇಷೆ ಪಡ್ಕೊಳ್ತದೆ. ಅದು ಯಾಕೆ ಅಡ್ಡ ಹಾಕಿದ್ರು ಅಂತ, ಇದರ ಹಿಂದಿರೋ ಉದ್ದೇಶ ಏನು ಅಂತ. ಈಗ ನಾನು ಮಾತಾಡಬೇಕಿದ್ದೆ ಕೇಸಿನಲ್ಲಿ ಏನು ಲೂಪುಗೊಳಿಸಿದೆ ಅಂತ. ಇಲ್ಲಿ ತನಿಖೆ ಪ್ರಾಸಿಕ್ಯೂಷನ್ ಫೇಲ್ಯೂರಾ ಅಥವಾ ತನಿಖಾ ಸಂಸ್ಥೆ ಮಾಡಿರುವ ತನಿಖೆ ಫೇಲ್ಯೂರಾ ಅಂತ. ಈ ಕೇಸಲ್ಲಿ ಪ್ರಾಸಿಕ್ಯೂಷನ್ ಫೇಲ್ಯೂರ್ ಅಲ್ಲ, ತನಿಖೆ ಮಾಡಿರುವಂಥ ತನಿಖಾಧಿಕಾರಿಗಳು ಮಾಡಿರುವಂಥ ಏನು ಚಾರ್ಜ್ ಶೀಟ್ ಏನಿದೆ ಅದೇ ಫೇಲ್ಯೂರು ಅಂತ. ಏನು ಜಜ್ಮೆಂಟಲ್ಲಿ ಹೇಳಿರುವಂಥ ಕೋರ್ಟ್ ಹೇಳಿರುವಂಥದ್ದು, ದೆರ್ ಇಸ್ ನೋ ಎವಿಡೆನ್ಸ್ ಅಂತ. ದೆರ್ ಇಸ್ ನೋ ಎವಿಡೆನ್ಸ್, ಅಬ್ಸಲ್ಯೂಟ್ಲಿ ದೆರ್ ಇಸ್ ನೋ ಎವಿಡೆನ್ಸ್ ಟು ಕನೆಕ್ಟ್ ದಿ ಅಕ್ಯೂಸ್ ಇನ್ ದಿ ಪ್ರೆಸೆಂಟ್ ಕ್ರೈಮ್ ಅಂತ. ಅಬ್ಸಲ್ಯೂಟ್ಲಿ ದೆರ್ ಇಸ್ ನೋ ಎವಿಡೆನ್ಸ್, ಮೆಡಿಕಲ್ ಎವಿಡೆನ್ಸ್ ಇಲ್ಲ. ಈತನ ಬಗ್ಗೆ ಏನು ಡಿ ಎನ್ ಎಗೆ ಕಳಿಸಿಕೊಟ್ಟಂಥ ಮೆಡಿಕಲ್ ಎವಿಡೆನ್ಸ್ ಈತನ ಅಗೇನ್ಸ್ಟ್ ಬರಲಿಲ್ಲ. ಸಾಯಿಲ್ ಟೆಸ್ಟ್ ಈತನ ಅಗೇನ್ಸ್ಟ್ ಬರಲಿಲ್ಲ. ಆತನ ಕೂದಲುಗಳು, ಆತನ ಪಂಚಲ್ಲಿದ್ದ ಕೂದಲು ಬೇರೆ ಯಾರ್ದೋ, ಒಂದು ಕೂದಲು ಬೇರೆ ಯಾರ್ದೋ ಇದೆ ಅಂತ ಹೇಳಿದರು, ಅದು ತನಿಖೆ ಆಗಲಿಲ್ಲ ಯಾರ್ದು ಅಂತ. ಈತನ ಜೊತೆಯಲ್ಲಿದ್ದವರು ಯಾರು ಅಂತ ತನಿಖೆ ಆಗಲಿಲ್ಲ. ಡೆಡ್ ಬಾಡಿಯ ಅಕ್ಕಪಕ್ಕದಲ್ಲಿ ಯಾವುದೇ ವಸ್ತುಗಳನ್ನು ಈತನಿಗೆ ಸಂಬಂಧಪಟ್ಟ ಯಾವುದೇ ವಸ್ತುಗಳನ್ನು ಸೀಸ್ ಮಾಡಲಿಲ್ಲ. ಆಲ್ ಆಫ್ ಸಡನ್ ಏನು ಜಜ್ಮೆಂಟಲ್ಲಿ, ಗೋಲ್ಡನ್ ಅವರ್ಸಲ್ಲಿ ಏನು ತನಿಖಾಧಿಕಾರಿಗಳು ಎಂಟೈರ್ ಎವಿಡೆನ್ಸನ್ನು ಡಿಸ್ಟ್ರಾಯ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. 10ನೇ ತಾರೀಕು ಗೋಲ್ಡನ್ ಅವರ್ಸ್ ಡೆಡ್ ಬಾಡಿ ಸಿಕ್ಕಿದ ನಂತರ ಸ್ಟಾರ್ಟ್ ಆಗುವಂಥದ್ದು. 10ನೇ ತಾರೀಕು ಡೆಡ್ ಬಾಡಿ ಸಿಕ್ಕಿದ್ದು, ಗೋಲ್ಡನ್ ಅವರ್ಸ್ ಸ್ಟಾರ್ಟ್ ಆಗಿದ್ದು, ಸಂತೋಷವನ್ನು ಹಿಡಿದಿದ್ದು 12ನೇ ತಾರೀಕು 11ನೇ ತಾರೀಕು ರಾತ್ರಿ. ಅವು ಗೋಲ್ಡನ್ ಅವರ್ಸಲ್ಲಿ ಎವಿಡೆನ್ಸ್ ಯಾವ ಕಾರಣಕ್ಕಾಗಿ ನೀವು ಡಿಸ್ಟ್ರಾಯ್ ಮಾಡಿದ್ರಿ? ಕೋಟೆಯಲ್ಲಿರುವಂಥದ್ದು ಗೋಲ್ಡನ್ ಅವರ್ಸಲ್ಲಿ ಡಿಸ್ಟ್ರಾಯ್ ಆಗಿದೆ ಎವಿಡೆನ್ಸು. 11ನೇ ತಾರೀಕು ಸಂತೋಷವು ಅರೆಸ್ಟ್ ಆಗ್ತಾನೆ. ಅಂದರೆ ನೀವು ಸಂತೋಷಗೋಸ್ಕರ ನೀವು ಎವಿಡೆನ್ಸನ್ನು ಡಿಸ್ಟ್ರಾಯ್ ಮಾಡಿದ್ದೀರಾ ಅಂತ. ಇದು ಹಿಂದಿನ ಕತೆ ಏನು ಅಂತ. ಏನು ಮೆಡಿಕಲ್ ಎವಿಡೆನ್ಸ್ ಯಾವುದು ಕೂಡ ಈತನ ಎಗೇನ್ಸ್ಟ್ ಬರಲಿಲ್ಲ. ಕೋರ್ಟು ಈ ಎಲ್ಲ ಮೆಡಿಕಲ್ ಎವಿಡೆನ್ಸ್ ಇಲ್ಲ, ಸಾಯಿಲ್ ಟೆಸ್ಟ್ ಇಲ್ಲ, ಈತನ ಮೇಲೆ ಆಕೆ ಉಗುರುಗಳ ಗುರುತು ಇಲ್ಲ, ಈತನ ಆಕೆಯ ಉಗುರುಗಳಲ್ಲಿ ಈತನ ರಕ್ತದ ಕಲೆಗಳು ಇಲ್ಲ, ಇದನ್ನೆಲ್ಲ ಸೇರಿ ತನಿಖೆಯ ಮಧ್ಯಂತರದಲ್ಲಿ ಒಂದು ಅಪ್ಲಿಕೇಶನ್ ಎಲ್ಲ ಮಾಡ್ತೀವಿ, ನೀವು ಕೂಡ ಇದರಲ್ಲಿ ಆರೋಪಿಗಳಿದ್ದಾರೆ, ಏನು ಮನೆಯವರು ಅಪ್ಲಿಕೇಶನ್ ಹಾಕಿದ್ರು ಅದರಲ್ಲಿ ನೀವು ಕೂಡ ಇದ್ದೀರಿ ಅಂತ. ಅದನ್ನು ಹೋಗಿ ನೀವು ಸ್ಟೇ ಮಾಡಿದ್ದೀರಿ. ಒಂದು ಕಡೆ ನೀವು ಹೇಳ್ತೀರಿ, ಪ್ರತಿ ಬಾರಿಯೂ ಕೂಡ ನೀವು ಹೇಳ್ತೀರಿ ನಾವು ಯಾವ ತನಿಖೆಗೂ ಸಿದ್ಧ ಇದ್ದೀವಿ, ಯಾವ ತನಿಖೆಗೂ ಸಿದ್ಧ ಇದ್ದೀವಿ ಅಂತ. ಒಂದು ಕಡೆ ನೀವು ಒಳಗಡೆ ಕೋರ್ಟಿಗೆ ಹೋಗಿ ಅದನ್ನೇ ಸ್ಟೇ ಮಾಡಿಸ್ಕೊಂಡು ಬರ್ತೀರಿ. ನಿಮಗೆ ನಮಗೇನು ಕೋರ್ಟಿಗೆ ಹೋದ ಕೂಡಲಿನ ಜನಗಳಿಗೆ ಗೊತ್ತಾಗೋದಿಲ್ಲ ಅಂತ ತಿಳ್ಕೊಂಡಿದ್ದೀರಾ? ಕೋರ್ಟಲ್ಲಿ ಅದು ಸ್ಟೇ ಆಯಿತು, ಅದು ಕ್ವ್ಯಾಶು ಕೂಡ ಆಯಿತು. ಆಮೇಲೆ ಸಿ ಬಿ ಐನವರು ಮಾಡಿರೋ ಅಚಾತುರ್ಯ ನೋಡಿ. ಯಾವುದೇ ಒಂದು ಸಿಂಗಲ್ ಎವಿಡೆನ್ಸ್ ಕೂಡ ಆತನನ್ನು ಅರೆಸ್ಟ್ ಮಾಡುವುದನ್ನು ಬಿಟ್ಟು ಯಾವುದಾದ್ರೂ ಒಂದು ಸಿಂಗಲ್ ಎವಿಡೆನ್ಸ್ ಆತನ ವಿರುದ್ಧವಾಗಿ ನಿಮ್ಮ ಕೇಸಲ್ಲಿ, ಕೇಸ್ ಫೈಲಲ್ಲಿ ಇತ್ತ? ಇರಲಿಲ್ಲ. ಇದ್ದಿದ್ರೆ ಅದು ಯಾಕೆ ನೋಟ್ ಆಗಲಿಲ್ಲ ಜಜ್ಮೆಂಟಲ್ಲಿ? ಜಜ್ಮೆಂಟ್ ಏನು, ಕೋರ್ಟ್ ಏನು ಸಂತೋಷರಾವ್ ಪರವಾಗಿ ಇನ್ನು ಅದನ್ನೊಂದು ನೀವು ಹೇಳೋದಕ್ಕೆ ಬಾಕಿ ಇದೆ, ಅದು ಕೂಡ ಹೇಳಿಬಿಡಿ. ಕೋರ್ಟು ಕೂಡ ಸಂತೋಷರಾವ್ ಪರವಾಗಿಯೇ ಇದ್ದಾನೆ ಅಂತ ಹೇಳಿಬಿಡಿ.
ಜಜ್ಮೆಂಟ್ನಲ್ಲಿ ಹೇಳಿರುವಂಥದ್ದು ಒಂದೇ ಒಂದು ಎವಿಡೆನ್ಸ್ ಈತನ ವಿರುದ್ಧ ಇಲ್ಲ ಅಂತ. ಅದೇ ಥರ ಏನು ಮನೆಯವರು ಹೇಳಿದ್ದಾರೆ ಮೂರು ಜನ, ಅವರ ವಿರುದ್ಧ ನೀವು ತನಿಖೆ ಮಾಡಲಿಲ್ಲ ಅಂತ ಕೂಡ ಕೋರ್ಟ್ ಹೇಳಿದೆ. ನೀವು ಸ್ವಲ್ಪ ಯೋಚನೆ ಮಾಡಿ ಅದನ್ನು ಮಾತಾಡಬೇಕು. ಕೋರ್ಟು ಜಜ್ಮೆಂಟ್ ಕೊಡುವಾಗ ಈ ಮೂರು ಜನರು ಏನು ಮನೆಯವರು ಹೇಳಿದ್ದಾರೆ ಅವರ ವಿರುದ್ಧ ನೀವು ತನಿಖೆ ಮಾಡಲಿಲ್ಲ ಅಂತ ಹೇಳಿದೆ. ನೀವು ಹೇಳ್ತಿದ್ದೀರಿ ಮಂಪರ್ ಪರೀಕ್ಷೆ ಆಗಿದೆ, ಎಲ್ಲಿದೆ? ಕೋರ್ಟ್ ಹೇಳಿರುವಂಥದ್ದು ನಾನು ಹೇಳಿರುವಂಥದ್ದಲ್ಲ. ಮಂಪರ್ ಪರೀಕ್ಷೆ ಆಗಿದ್ದರೆ ಯಾಕೆ ಕೋರ್ಟ್ಗೆ ಬರಲಿಲ್ಲ? ನಿಮ್ಮನ್ನು ತನಿಖೆ ಮಾಡಿರುವವರು ನಿಮ್ಮ ಆಪ್ತ ತನಿಖಾಧಿಕಾರ ರುದ್ರಮುನಿ. ರುದ್ರಮುನಿಯವರು ನಿಮ್ಮನ್ನು ತನಿಖೆ ಮಾಡಿದ 10ನೇ ತಾರೀಕು ರುದ್ರಮುನಿಯವರಿಗೆ ಮನೆಯವರು ಹೋಗಿ ಕಂಪ್ಲೇಂಟ್ ಕೊಡ್ತೀವಿ ಈ ಮೂರು ಜನರ ಬಗ್ಗೆ ನಮಗೆ ಅನುಮಾನ ಇದೆ ಅಂತ. 10ನೇ ತಾರೀಕು ನೀವು 3 ಗಂಟೆಗೆ ನಿಮ್ಮ ತನಿಖೆಯನ್ನು ಇನ್ನೊಬ್ಬ ಅಧಿಕಾರಿಗೆ ಹಸ್ತಾಂತರ ಮಾಡ್ತೀರಿ. 10ನೇ ತಾರೀಕು ಜನವರಿ 2013ಕ್ಕೆ ಮನೆಯವರು ಕಂಪ್ಲೇಂಟ್ ಕೊಟ್ಟಿದ್ದರು. 11 ಗಂಟೆಗೆ ಕೊಟ್ಟ ಕಂಪ್ಲೇಂಟು ನೀವು 3 ಗಂಟೆಗೆ ಇನ್ನೊಂದು ಅಧಿಕಾರಿಗೆ ಹಸ್ತಾಂತರ ಮಾಡ್ತೀರಿ. ಈ 3 ಗಂಟೆ ಗ್ಯಾಪಲ್ಲಿ ಈ 3 ಜನರನ್ನು ನೀವು IBಗೆ ಕರೆಸಿಕೊಂಡು ಅವರನ್ನು ಇನ್ವೆಸ್ಟಿಗೇಷನ್ ಮಾಡಿ ವಿದಿನ್ 3 ಅವರ್ಸಲ್ಲಿ ಎಷ್ಟು ಫಾಸ್ಟಾಗಿ ಮಾಡಿದ್ದೀರಿ ಅಂದರೆ, ಆಮೇಲೆ ನಿಮ್ಮ ತನಿಖೆಯನ್ನು ಇನ್ನೊಬ್ಬರಿಗೆ ಹಸ್ತಾಂತರ ಮಾಡಿಬಿಟ್ಟಿದ್ದೆ. ಏನು ನೀವು ಕಲೆಕ್ಟ್ ಮಾಡೋದಕ್ಕೆ ಸಾಧ್ಯ 3 ಗಂಟೆ ಹೊತ್ತಲ್ಲಿ ನೀವು ಏನು ಕಲೆಕ್ಟ್ ಮಾಡೋದಕ್ಕೆ ಸಾಧ್ಯ ಅಂತ. ಎವಿಡೆನ್ಸೇ ಬೇರೆ, ನೀವು ಮಾತಾಡುವಂಥ ಮಾಧ್ಯಮಗಳಲ್ಲಿ ಮಾತಾಡುವಂಥ ಮಾತೇ ಬೇರೆ. ನೀವು ಎಲ್ಲ ಎವಿಡೆನ್ಸನ್ನು ಡಿಸ್ಟ್ರಾಯ್ ಮಾಡಿ ಕೇಸಲ್ಲಿ ಏನೂ ಇಲ್ಲದಾಗ ಸಿ ಬಿ ಐನವರ ಬಗ್ಗೆ ಭಾಳ ಗೌರವ ಇತ್ತು ಇತ್ತು, ಅದು ಕಲ್ಕೊಳ್ತಾ ಈಗ ಈ ಪರಿಸ್ಥಿತಿಗೆ ಬಂದಿದೆ. ಮೊನ್ನೆ ಅಪೀಲ್ ಹಾಕಿದ್ರು, ನೀವು ಅಪೀಲ್ ಹಾಕಿ, ನಾವೊಂದೇನು ತಕರಾರು ಇಲ್ಲ. ನವಂಬರ್ 16ಕ್ಕೆ ಅಪೀಲ್ ಹಾಕಿದ್ದಾರೆ, ಇವತ್ತು ಡಿಸೆಂಬರ್ 24 1 ತಿಂಗಳು ಕಳೀತು, ಇನ್ನೂ ಕೂಡ ಕೋರ್ಟ್ ಮುಂದೆ ಬರಲಿಲ್ಲ. ಅಂದರೆ ನೀವು ಕೋರ್ಟಲ್ಲಿ ಒಂದು ಕೇಸ್ ಹಾಕಬೇಕು, ಆ ಕೇಸಿಗೆ ಒಂದು ಅಪೀಲ್ ನಂಬರ್ ಬರಬೇಕು ನಮಗೆ, ಅದು ನೀವು ನಿಮ್ಮ ಏನು ಗ್ರೂಪ್ ಇದೆ ಅದು ಸರ್ಕ್ಯುಲೇಟ್ ಆಗಬೇಕು. ಅಂದರೆ ಕೋರ್ಟಲ್ಲಿ ಅಪೀಲ್ ಇದೆ, ನೀವು ಮುಂದೆ ಇವ್ರು ಮಾತಾಡಿದ್ರೆ ಇವರಿಗೆ ಐತೆ ಗತಿ ಅಂತ ನಿಮ್ಮ ಇಂಟೆನ್ಷನ್, ಅದು ಒಂದು ಇರಲಿ. ಕೋರ್ಟಲ್ಲಿ ನೀವು ಹಾಕಿದ್ದೀರಿ, ಅದರ ಬಗ್ಗೆ ನೀವು ಕೂಡ ಮುಂದೆ ಅನುಭವಿಸ್ತೀರಿ, ಅದು ನೋಡೋಣ. ನೀವು ಹಾಕಿರೋ ಅಪ್ಲಿಕೇಶನು ಈ 3 ಜನ ಆರೋಪಿಗಳು ಅಂತೇಳಿ ಹೈಕೋರ್ಟಿನ ಡೈರೆಕ್ಷನ್ ತಗೊಂಡು ಬಂದು ನೀವು ಹಾಕಿರುವಂಥ ಅಪ್ಲಿಕೇಶನು, CBIನವರು ಅಪ್ಲಿಕೇಶನ್ ಹಾಕಿರುವಂಥದ್ದು, ಅದು ಡಿಸ್ಮಿಸ್ ಆದಾಗ ನೀವು ಸುಮ್ಮನೆ ಕೂತ್ರಿ. ಯಾವುದು ಎವಿಡೆನ್ಸು ನೀವು ಜಜ್ಮೆಂಟಲ್ಲಿ ಮೂರು ಜನರ ವಿರುದ್ಧ ನೀವು ಯಾವುದೇ ತನಿಖೆ ಮಾಡಲಿಲ್ಲ ಅಂತ ಹೇಳಿ ನ್ಯಾಯಾಲಯ ಜಜ್ಮೆಂಟ್ ಕೊಡುತ್ತೆ, ನಿಮ್ಮ ಅಪ್ಲಿಕೇಶನ್ ಡಿಸ್ಮಿಸ್ ಆಗುತ್ತೆ. ನಿಮ್ಮ ಅಪ್ಲಿಕೇಶನ್ ಡಿಸ್ಮಿಸ್ ಆದಾಗ ನೀವು ಸುಮ್ಮನೆ ಕೊಡ್ತೀರಿ. ಒಬ್ಬ ನಿರಪರಾಧಿಯ ವಿರುದ್ಧ ಯಾವುದೇ ಅಬ್ಸಲ್ಯೂಟ್ಲಿ ದೇರ್ ಇಸ್ ನೋ ಎವಿಡೆನ್ಸ್ ಅಂತ ನೀವು ಜಜ್ಮೆಂಟ್ ಬಂದಾಗ ಅದನ್ನು ಡಿಲೇ ಮಾಡ್ಕೊಂಡು ಹೋಗಿ ಅಪೀಲ್ ಹಾಕ್ತೀರಿ. ನಿಮ್ಮನ್ನು ಹೇಗೆ ನಂಬಬೇಕು ನಾವು, ಯಾವ ಕಾರಣಕ್ಕಾಗಿ ನಂಬಬೇಕು ಅಂತ? ಮಾತಾಡಲಿಕ್ಕೆ ಕೇಸಲ್ಲಿ ಸಾವಿರಾರು ಏನು ಲೂಪ್ ಹೋಲ್ಸ್ಗಳು ಇದೆ. ನಮಗೆ ಸಮಯದ ಅಭಾವ ಕೂಡ ಇದೆ ಇಲ್ಲಿ. ಬಹುಶಃ ಎಲ್ಲರೂ ಸುಮಾರಷ್ಟು ಎವಿಡೆನ್ಸ್ಗಳು ಹೇಗೆಲ್ಲ ನಡೆದಿದೆ, ಯಾವ ರೀತಿಯಾಗಿ ಅಚಾತುರ್ಯಗಳೆಲ್ಲ ಆಗಿದೆ ಅಂತ ನೀವು ತಿಳ್ಕೊಂಡಿದ್ದೀರಿ ಅಂತ ನಾನು ಭಾವಿಸಿದ್ದೇನೆ. ಆದರೆ ಹೆಚ್ಚಾಗಿ ಅದರ ಬಗ್ಗೆ ಮಾತಾಡೋ ಇನ್ನು ಸುಮಾರು ಜನ ಮಾತಾಡಲಿಕ್ಕೆ ಇದ್ದಾರೆ. ಇನ್ನು ಗಿರೀಶ್ ಮಠನ್ ಅವ್ರು ಬಂದರೆ ಅವರಿಗೆ ಒಂದು 1/2 ಗಂಟೆ ಬೇಕಾಗುತ್ತೆ. ಇವತ್ತು ಕೋರ್ಟಕ್ಕೆ ಸಂತೋಷ್ ಅವು ಬರಬೇಕು ಅಂತ ದಿನೇಶ್ ಅವರು ಹೇಳಿದರು. ಬಹುಶಃ ನಾನೇ ಅವ್ರಿಗೆ ಹೇಳಿದೆ ಬೇಡ ಸಂತೋಷ ಈಗ ಬೇಡ, ಅವ್ರು ಬಂದು ಇನ್ನೂ ಎದುರುಕೊಂಡು ಅವ್ರ ಮೊದಲೇ ಪೊಲೀಸ್ನವರನ್ನು ಕಂಡ್ರೆ ಆಗೋದಿಲ್ಲ. ಆ ಲೆವೆಲ್ಗೆ ಟಾರ್ಚರ್ ಮಾಡಿ ಇಟ್ಟಿದ್ದೀವಿ. ಒಬ್ಬ ಪೊಲೀಸ್ ಕಾಕಿ ನೋಡಿದ ಬಸ್ ಡ್ರೈವರನ್ನು ನೋಡಿದರೆ ಅವನು ಉರಿದು ಬೀಳ್ತಾನೆ, ಅಷ್ಟೊಂದು ಕೋಪ ಬರ್ತದೆ ಅವನಿಗೆ. ಅದಕ್ಕೆ ಅವನನ್ನು ಸಭೆಗೆಲ್ಲ ಕರೆಸೋದು ಬೇಡ ಅಂತ ಹೇಳಿದೆ. ಕಾನೂನಿನ ಎಲ್ಲ ಮುಗಿದ ಮೇಲೆ ಹೈಕೋರ್ಟಲ್ಲಿ ಯಾವಾಗ ಮುಗಿಯುತ್ತೆ ಅಂತ ನಮಗೂ ಕರೆಕ್ಟಾಗಿ ಟೈಮಿಂಗ್ ಲಿಮಿಟ್ಸ್ ನಮಗೂ ಗೊತ್ತಿಲ್ಲ. ಅದು ಯಾಕಂದರೆ CBI ಅವರು ಅಪೀಲ್ ಹಾಕಿರೋ ಕಾರಣ ನಾವು ಇನ್ನೂ ರೆಕಾರ್ಡ್ಗೆ ಹೋಗಲಿಲ್ಲ. ಅದರಲ್ಲಿ ನಾವು ಅದನ್ನು ಮೂವ್ ಮಾಡೋದಕ್ಕೂ ಆಗೋದಿಲ್ಲ. ಆದ್ದರಿಂದ ಸಂತೋಷ್ ಅವನು ನಾನೇ ಬೇಡ ಈ ಕಾನೂನಿನ ಬಗ್ಗೆ ಇದು ತೊಡಕಾಗೋದು ಬೇಡ ನಮ್ಮ ಮುಂದಿನ ನಡೆಗಳ ಬಗ್ಗೆ ಅಂತ ನಾವನೇ ಹೇಳಿದೆ. ಆದ್ದರಿಂದ ವೇದ ಸುಲ್ಲಾದ ಒಂದು ಗಾದೆ ಇದೆ, ವೇದ ಸುಲ್ಲಾದರೂ ಗಾದೆ ಸುಲ್ಲಾಗೋದು ಅಂತ. ಅದೇ ರೀತಿ ಉಪ್ಪು ತಿಂದಾವು ಕೂಡ ನೀರು ಕುಡಿಲೇಬೇಕು. ಯಾವತ್ತಾದ ಒಂದು ದಿನ ಸತ್ಯ ಹೊರಗೆ ಬಂದೇ ಬರುತ್ತೆ. ಸಂತೋಷ್ ರಾವ್ ಆರೋಪಿ ಅಂತ ಹೇಳೋವರಿಗೆ
ನ್ಯಾಯಾಲಯದ ಒಂದು ಬಾರಿ ನ್ಯಾಯಾಲಯ ನಿಮಗೆ ತಕ್ಕ ಉತ್ತರವನ್ನು ನ್ಯಾಯಾಲಯ ಕೊಟ್ಟಿದೆ ಜಜ್ಮೆಂಟು. ಅದು ನಾನು ನಿಮಗೆ ನಿಮ್ಮ ಚಾನೆಲ್ಗಳಿಗೆ ಬಂದು ಡಿಸ್ಕಸ್ ಮಾಡುವಂಥದ್ದು ಎಲ್ಲ ಬೇಕಾಗಿಲ್ಲ. ಪ್ರತಿ ಪ್ಯಾರಾಗ್ರಾಫ್ ವೈಸ್ ಬೇಕಾದರೆ ನಾನು ಹೇಳಬಲ್ಲೆ. ಈಗ ಒಂದು ಪ್ಯಾರಾಗ್ರಾಫ್ 1-144 ತನಕ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಬರ್ಬೋದು. ಅದನ್ನು ನೀವು ಓದಿ, ಅದನ್ನು ಅರ್ಥೈಸುವಾಗೆ ಇಂಟರ್ಪ್ರಿಟೇಷನ್ ಮಾಡುವಂಥ ಸಂದರ್ಭದಲ್ಲಿ ನೀವು ಎಡವಿದ್ದರೆ ನಾವೇನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಬ್ಸಲ್ಯೂಟ್ಲಿ ದೇರ್ ಇಸ್ ನೋ ಎವಿಡೆನ್ಸ್ ಅಂತ ಹೇಳಿದ ಮೇಲೆ, ಇಲ್ಲ ಅವನ ಬಗ್ಗೆ ಎವಿಡೆನ್ಸ್ ಇದೆ ಅಂತ ನ್ಯಾಯಾಲಯದಲ್ಲಿ ಬಂದಿದೆ ಅಂತ ಹೇಳಿದರೆ ನಾವು ಏನು ಮಾಡೋದಕ್ಕಾಗೋದಿಲ್ಲ, ನಿಮ್ಮ ವಿವೇಚನೆಗೆ ಬಿಟ್ಟದ್ದು. ಆದ್ದರಿಂದ ಸೌಜನ್ಯ ಪರ ಹೋರಾಟ ಮತ್ತು ಕಾನೂನಿನ ಹೋರಾಟ, ಇದು ಎರಡು ಡಿಫರೆಂಟ್ ಆ್ಯಂಗಲಲ್ಲಿ ನಡೆಯುವಂಥ ಒಂದು ಕ್ರಮ. ಕಾನೂನಿನ ಹೋರಾಟ ಅಂಡರ್ ಬಸ್ಸಲ್ಲಿ ನಡೀತಾನೆ ಇದೆ, ಅದರಲ್ಲಿ ನೀವು ಯಾವುದೇ ಸಂಶಯವನ್ನು ಇಟ್ಕೊಳ್ಳೋದು ಬೇಡ. ಕಾನೂನಿನಲ್ಲಿ ನಾವು ಹಿಂದೆ ಸರಿದಿದ್ದೇವೆ ಅಂತ ಯಾವುದೇ ಸಂಶಯಗಳನ್ನು ಇಟ್ಕೊಳ್ಳೋದು ಬೇಡ. ಕಾನೂನಿನ ಹೋರಾಟದ ಪರವ ಯಾವ ರೀತಿ ನಡಿಬೇಕು ಅದೇ ರೀತಿಯಾಗಿ ನಡೀತಿದೆ, ಉತ್ತಮವಾಗಿ ನಡೀತಿದೆ. ಖಂಡಿತ ನಿಮಗೆ ಕಾನೂನಿನ ಹೋರಾಟದಲ್ಲಿ ಕೂಡ ಜಯ ಸಿಗುತ್ತೆ ಅನ್ನೋ ವಿಶ್ವಾಸವನ್ನು ನಾನು ನಿಮಗೆ ಕೊಡಲಿಕ್ಕೆ ಬಯಸ್ತೇನೆ. ನನಗೆ ಈ ಕೋಟಾದಂಥ ಊರಿಗೆ ನನ್ನನ್ನು ಕರೆಸಿ ಮಾತಾಡಿ, ಕೇಸಿನ ಬಗ್ಗೆ ಮಾತಾಡಿ ಅಂತ ಅವಕಾಶ ಮಾಡಿಕೊಟ್ಟಂಥ ದಿನೇಶ್ ಗಾಣಿಗರಿಗೂ, ನಿಮ್ಮ ಎಲ್ಲ ತಂಡದವರಿಗೂ ನಾನು ತಲೆಬಾಗಿ ನಮಸ್ಕರಿಸ್ತಾ ನಿಮಗೆಲ್ಲರಿಗೂ ಚಿರಋಣಿಯಾಗಿದ್ದೇನೆ ಅಂತ ಹೇಳ್ತಾ ನನ್ನ ಮಾತನ್ನು ಕೊಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.